ಜಿಲ್ಲಾ ನ್ಯಾಯಾಲಯದಲ್ಲಿ ಮಹಾತ್ಮ ಗಾಂಧಿ ಹುತಾತ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ. ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಂಗ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘ ಉತ್ತರ ಕನ್ನಡ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ಹುತಾತ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಆಚರಿಸಲಾಯಿತು. ಅಹಿಂಸೆ, ಶಾಂತಿ, ಸಹಬಾಳ್ವೆಯನ್ನು ನಮ್ಮೊಳಗೆ ಮೈಗೂಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ. ಆ ಮೂಲಕ ಸಮಾಜದಲ್ಲಿ ಸೌಹಾರ್ದಯುತ ವಾತಾವರಣ ನಿರ್ಮಾಣಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಿಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ಕರೆ ನೀಡಿದರು. ಅವರು ಮಂಗಳವಾರ ಕಾರವಾರ ನಗರದ ಜಿಲ್ಲಾ ನ್ಯಾಯಾಲಯದ ಬಾರ್ ಕೌನ್ಸಿಲ್ ಸಭಾಭವನದಲ್ಲಿ ಜಿಲ್ಲಾ ನ್ಯಾಯಾಂಗ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ವೇದಿಕೆ ಕಾರ್ಯಕ್ರಮ ಪೂರ್ವದಲ್ಲಿ ನ್ಯಾಯಾಲಯದ ಸಿಬ್ಬಂದಿಗಳಿಂದ ಮಹಾತ್ಮ ಗಾಂಧಿ ಭಾವಚಿತ್ರದೊಂದಿಗೆ ಅವರ ತತ್ವಗಳನ್ನು ಸಾರುವ ಗೀತೆಯೊಂದಿಗೆ ನಗರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಬಳಿಕ ನ್ಯಾಯವಾದಿ ಹಾಗೂ ಸಿಬ್ಬಂದಿಗಳಿಂದ ಭಜನೆ, ದೇಶಭಕ್ತಿ ಗಾಯನ ನಡೆಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಗಾಯನ, ಪ್ರಬಂಧ, ಚಿತ್ರಕಲೆ ಹಾಗೂ ಛದ್ಮವೇಷ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ಹೆಚ್ಚುವರಿ ಸತ್ರ ನ್ಯಾಯಾಧೀಶ ಬಿಎಲ್ ಮಾಯಣ್ಣ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಎನ್ ಜಾಂಬವಳಿಕರ್, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ರೇಣುಕಾ ರಾಯ್ಕರ್, ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ದರ್ಗದ್, ಪ್ರಧಾನ ಸಿವಿಲ್ ನ್ಯಾಯಾಧೀಶ ಧನುರಾಜ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಅಕ್ಷತಾ ಸಿಆರ್ ಇದ್ದರು. ಕಾರ್ಯಕ್ರಮವನ್ನು ಸಿಬ್ಬಂದಿ ಸತೀಶ್ ಬೊಬ್ರುವಾಡ ನಿರ್ವಹಿಸಿ ವಂದಿಸಿದರು. ಹುತಾತ್ಮರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಇದು ದುಃಖದ ದಿನ. ನಮ್ಮ ನಿಮ್ಮ ಮೆಚ್ಚಿನ ಮಹಾತ್ಮರವರು ದಿನಾಂಕ 2 ಅಕ್ಟೋಬರ್ 1869 ಜನಿಸಿ ದಿನಾಂಕ 31 1948 ಹತ್ಯೆಗೊಂಡ, ಆ ಮೂಲಕ ಅವರು ಅಮರರ. ಗಾಂಧೀಜಿಯವರು ಅಮರರಾಗುವ ವೇಳೆಗೆ ಅವರಿಗೆ 78 ವರ್ಷ ವಯಸ್ಸಾಗಿತ್ತು. 78 ವರ್ಷ 3 ತಿಂಗಳು 25 ದಿನ ವಯಸ್ಸಾಗಿತ್ತು. ಅವರಿಗೆ ಸಾವಿನ ಎಚ್ಚರಿಕೆ ಮೊದಲೇ ಇತ್ತು. ಅವರಿಗೆ ಆಗಿನ ವಿದ್ಯಮಾನಗಳಲ್ಲಿ ಪದೇ ಪದೇ ಎಚ್ಚರಿಕೆಯನ್ನು ನೀಡುತ್ತಿದ್ದರು. ಸಭೆಗಳಲ್ಲಿ ಭಾಗವಹಿಸುವಂತೆ ನಿಲ್ಲಿಸಿ ಅಂತ ಕೈಗೊಳ್ತಾ ಇದ್ರು. ಕಾರಣ, ಆ ವಿಭಾಗದ ಹಿನ್ನೆಲೆಯಲ್ಲಿ ಆ ಉಗ್ರ ಪರಿಸ್ಥಿತಿ ಉಂಟಾಗಿತ್ತು. ಹಾಗಿದ್ರು ಅವರು ಯಾವತ್ತೂ ಪ್ರಾಣ ಕಳೆದುಕೊಳ್ಳೋದಕ್ಕೆ ಹೆದರಿದವರಲ್ಲ. ಹಾಗೆ ನೋಡೋದಾದ್ರೆ ಅವರು ಸುಮಾರು 1920 ಆಜುಬಾಜುವಿನಲ್ಲೇ ಅವರ ಹತ್ಯೆಗೆ ಪ್ರಯತ್ನ ಮಾಡಲಾಗಿತ್ತು. ಅವರ ಕಾರಿಗೆ ಬಾಂಬನ್ನು ಎಸೆಯಲಾಗಿತ್ತು. ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸೋ ಥರ ಒಂದು ಪ್ರಯತ್ನವನ್ನು ಆಗಲೇ ಮೂಲಭೂತವಾದಿಗಳು ಮಾಡಿದ್ದರು. ಆದರೆ ಗಾಂಧೀಜಿಯವರು ಅದಕ್ಕೆ ಯಾವುದಕ್ಕೂ ಹಿಂಜರಿದಂತಹ ವ್ಯಕ್ತಿಯಲ್ಲ. ಬಹಳ ದಿಟ್ಟ ಮತ್ತು ಧೈರ್ಯವಾದ ವ್ಯಕ್ತಿ. ಈಗಿನ ನಾವು ಒಂದು ಕಡೆ ಗಾಂಧೀಜಿಯವರಿಗೆ ಗೌರವವನ್ನು ತೋರಿಸದಲ್ಲದೆ ಇನ್ನೊಂದು ಕಡೆ ನಾವು ಕೃತಜ್ಞತೆಯನ್ನು ಸಹ ಮೆರೆಯಬೇಕಾಗಿದೆ. ಅವರನ್ನು ಹತ್ಯೆ ಮಾಡುವುದರ ಮೂಲಕ ಕೃತಜ್ಞತೆಯನ್ನು ಆ ಹಂತಕ ಮೆರೆದ ನಾವು ಅವರಿಗೆ ಗೌರವ ಸೂಚಿಸುವುದರ ಮೂಲಕ, ಅವರನ್ನು ನೆನಪಿಸಿಕೊಳ್ಳುವುದರ ಮೂಲಕ ಕೃತಜ್ಞತೆಯನ್ನು ಮೆರೆಯಬೇಕಾಗಿದೆ. ಅದನ್ನು ನಾವು ಒಂದು ದಿನ ಮಾಡ್ತೇವೆ. ಯಾಕೆ ಗಾಂಧೀಜಿಯವರನ್ನು ನಾವು ಅಷ್ಟು ಸ್ಮರಿಸಿಕೊಳ್ಬೇಕು?
ಕಾರ್ಯಕಲಾಪ ನ್ಯಾಯದ ಕಾರ್ಯಕಲಾಪವನ್ನು ಸ್ವಲ್ಪ ಮುಂದೂಡಿ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಏನು ಅಷ್ಟು ಮುಖ್ಯ ಏನಿದೆ? ಗಾಂಧೀಜಿಯವರನ್ನ ಆಯಿತು, 1967 ಸ್ವಾತಂತ್ರ್ಯ ಸಿಕ್ತು, ಅದು ಮುಗೀತು. ಮತ್ತೆ ಯಾಕೆ ಬೇಕು ಗಾಂಧೀಜಿಯವರನ್ನು ಅಷ್ಟು ಸ್ಮರಿಸಿಕೊಂಡು ನಾವು ಜಾಥಾ ಹೋಗುವುದಕ್ಕೆ ಮೇಲೆ ಯಾಕೆ? ಈ ಪ್ರಶ್ನೆ ಬರಬಹುದಲ್ಲ. ಹೆಚ್ಚು ಅಂತಂದರೆ ಒಂದು ನನ್ನದೊಂದು ನಮಸ್ಕಾರ ಮಾಡಿ ಹಿಂಸಿದ್ರೆ ಮುಗಿದಿತ್ತಲ್ಲ ಅಂತ ಹೇಳುವುದು. ಆದರೆ ನಾನು ಪ್ರಾರಂಭದಲ್ಲಿಯೇ ನಿಮಗೆ ಈಗಲೇ ಹೇಳಿದ್ದೀನಿ, ಅವರು ಸಲ್ಲಿಸಿರುವ ಸೇವೆ ಅಪಾರವಾದ ದೇಶಕ್ಕೆ. ಅವರು ಏನು ಸೇವೆಯನ್ನು ಸಲ್ಲಿಸಿದರೆ ಅದು ಬಹಳ ಅಪಾರವಾದಂತಹ ಸೇವೆ. ಮತ್ತು ಅವರು ತೋರಿಸಿದ ಮಾರ್ಗ ಏನಿದೆ, ಸತ್ಯ ಶಾಂತಿ ಅಹಿಂಸೆ ಮಾರ್ಗ ಏನಿದೆ, ಅದು ಇಡೀ ವಿಶ್ವಕ್ಕೆ ದಾರಿಯಾಗಿರುವಂಥದ್ದಾಗಿದೆ. ನಾವು ಜನಜೀವನದಲ್ಲಿ ನಮ್ಮ ಜೀವನ ನಡೆಸುವುದರಲ್ಲಿ ಆ ಹಾದಿಯನ್ನು ಹಲವೊಮ್ಮೆ ಬಿಟ್ಟು ಹೋಗಬೇಕಾಗುತ್ತೆ. ನಾವು ಒಂದು ಹೊಸ ಕಾರ್ ತೆಗೆದುಕೊಂಡ್ರೆ ಆ ಕಾರನ್ನು 500 ಕಿಲೋಮೀಟರ್ ನಾವು ಅಥವಾ 1000 ಕಿಲೋಮೀಟರ್ ಚಾಲನೆ ಮಾಡಿದ್ಮೇಲೆ ಆ ವೀಲ್ ಅಲೈನ್ಮೆಂಟ್ ಕೆಟ್ಟಿರುತ್ತೆ. ನಾವೇನು ಮಾಡ್ತೀವಿ, ಮತ್ತೆ ಅದು ತಗೊಂಡು ಹೋಗಿ ವೀಲ್ ಅಲೈನ್ಮೆಂಟ್ ಮಾಡ್ತೀವಿ. ಹಾಗೆಯೇ ನಾವು ಈ ಏನು ಹೇಳ್ತೀವಿ, ಜೀವನ ಮಾಡಲಿಕ್ಕೋಸ್ಕರವಾಗಿ ಅನೇಕ ವೇಷಗಳನ್ನು ನಾವು ಧರಿಸ್ತೀವಿ ಅಂತ ಏನು ಹೇಳ್ತೀವಿ, ಆ ರೀತಿಯಾಗಿ ನಮ್ಮ ಈ ಸತ್ಯ ಅಹಿಂಸೆ ನ್ಯಾಯ ನೀತಿ ಇವೆಲ್ಲ ಏನಿದೆ ಅದನ್ನು ಬಿಟ್ಟು ಸ್ವಲ್ಪ ಸ್ವಲ್ಪ ದೂರ ಹೋಗ್ತೀವಿ. ಅದು ಸರ್ವೇಸಾಮಾನ್ಯವಾದ. ಹಾಗಾಗಿ ಈ ಸಂದರ್ಭವನ್ನು ನಾವು ಉಪಯೋಗಿಸಿಕೊಂಡು ಆ ಮಹಾತ್ಮ ಗಾಂಧೀಜಿಯವರ ಜೀವನವನ್ನು ನಾವು ಆದರ್ಶವನ್ನಾಗಿ ನೆನಪಿಸಿಕೊಂಡು ನಾವು ಪುನಃ ಯಾವುದು ಸರಿ, ಇಡೀ ದೇಶಕ್ಕೆ, ಇದು ವ್ಯಕ್ತಿಗೆ ಅಲ್ಲ. ಈಗ ಕೇವಲ ಒಬ್ಬ ವ್ಯಕ್ತಿ ವಿಚಾರ ಆದರೆ ಅದನ್ನು ನಾವೇನಾಗಬೇಕು, ಒಬ್ಬೊಬ್ಬರೇ ವೈಯಕ್ತಿಕವಾಗಿ ಯೋಚನೆ ಮಾಡಿ ಇರಬಹುದು ಅಂತ. ಆದರೆ ದೇಶಕ್ಕೆ ಸಹ ಒಂದು ಮಾರಲ್ಲ, ಒಂದು ದೇಶ ಮಾರಲ್ ಹೊಂದಿಲ್ಲ ಅಂತಂದರೆ ಅದು ಸೊಮಾಲಿಯಾ ಮತ್ತು ಇನ್ಯಾವುದು ರಾಷ್ಟ್ರ ಥರ ಆಗಿರುತ್ತೆ. ಕೇವಲ ಪೈರಸಿ ಮತ್ತು ಅದು ದಂಗೆ ಆ ಮೂಲಕ ಜೀವನ ಮಾಡುವಂತಹ ಒಂದು ಆ ಮಾರಲ್ ಹೊಂದಬಿಡುತ್ತೆ. ಹಾಗಾಗಬಾರ್ದು. ನಮ್ಮ ದೇಶದ ಮಾರಲನ್ನು ಸಹ ನಾವು ಅಂದರೆ ನೈತಿಕತೆಯನ್ನು ಸಹ ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಹಿಂದೆ ಮಹಾತ್ಮ ಗಾಂಧೀಜಿಯವರು ಅಂತಂದರೆ ಯಾರಿಗೂ ಭಿನ್ನಾಭಿಪ್ರಾಯ ಇದ್ದದ್ದೇ ಕಾಣಿಸ್ತೇವೆ. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅಂದರೆ ಯಾರಿಗೂ ಭಿನ್ನಾಭಿಪ್ರಾಯ ಕಾಣಿಸ್ತೇವೆ. ನಾವು ಎಲ್ಲರನ್ನೂ ಸಮಾನವನ್ನು ನೋಡ್ತೀವಿ. ಅವರು ಸಹ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ಪ್ರಾಣವನ್ನು ನೀಡಿದವರು. ಅವರೂ ಸಹ ನಾವು ಅವರನ್ನೂ ಸಹ ನಾವು ಗೌರವಿಸಬೇಕಾಗುತ್ತೆ, ನೆನೆಸ್ಕೊಳ್ಬೇಕಾಗುತ್ತೆ, ಸ್ಮರಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ, ಅವರ ವೈಯಕ್ತಿಕ ಜೀವನಗಳನ್ನು ಅದಕ್ಕೋಸ್ಕರವಾಗಿ ತ್ಯಾಗ ಮಾಡಿದ್ದಾರೆ, ಜನರಿಗೆ ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ. ಅದು ಮಹಾತ್ಮ ಗಾಂಧೀಜಿಯವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿರ್ಬಹುದು, ಮತ್ತೆ ಯಾರೇ ಇರಬಹುದು, ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಮನವನ್ನು ಹೇಳಿ ಗೌರವವನ್ನು ಹೇಳುವಂತಹ ಒಂದು ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸರ್ವಧರ್ಮ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದು ಅತಿ ಪ್ರಖ್ಯಾತವಾದಂತಹ ಸರ್ವಧರ್ಮ ಪ್ರಾರ್ಥನೆಯಾಗಿರ್ತೀನಿ. ಅವರು ಆ ರೀತಿ ಪ್ರಾರ್ಥನೆ ಆಯೋಜಿಸಿದಾಗ ಆಗಿನ ಜನಸಂಖ್ಯೆ ಕಡಿಮೆ ಇತ್ತು, ಆದರೂ ಆ ಜನಸಂಖ್ಯೆಯಲ್ಲಿ 3-4 ಲಕ್ಷದ ಜನರು ಸೇರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಮತ್ತು ಎಲ್ಲ ಧರ್ಮಗಳನ್ನು ಸೇರ್ತಿದ್ರು. ಬಹುಸಂಖ್ಯಾತರು ಅಂದರೆ ಆಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿತ್ತು, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಹೆಚ್ಚು ಭಾಗವಹಿಸ್ತಿದ್ರು. ಆದರೆ ಎಲ್ಲ ಧರ್ಮಗಳು ಸೇರಿ ಆ ಸರ್ವಧರ್ಮ ಪ್ರಾರ್ಥನೆಯನ್ನು ಏರ್ಪಡಿಸ್ತೀವಿ. ಏನಕ್ಕೆ ಕಾರಣ?
ಸಮಾಜವನ್ನು ಒಗ್ಗೂಡಿಸುವ ಪ್ರಯತ್ನ ಅವರು ಎಷ್ಟು ಮಾಡಿದ್ದಾರೆ ಎಂಬ ಅರಿವನ್ನು ಕಾಣುತ್ತೆ. ಸಮಾಜದಲ್ಲಿ ಸಾಮರಸ್ಯ ಹಾರ್ಮೋನಿಯನ್ನು ತರಲಿಕ್ಕೆ ಅವರು ಎಷ್ಟು ಪ್ರಯತ್ನ ಮಾಡಿದರು, ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಿತ್ತು ಅನ್ನೋದು ನಾವು ಅದನ್ನು ಓದಿ ತಿಳಿದರೆ ನಮಗೆ ತಿಳಿಯುತ್ತೆ. ಈ ದಿನ ನಾನು ಆ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಮುಂದೆ ನಿಂತು ಕಾರ್ಯಕ್ರಮ ನಡೆಸುವುದರಲ್ಲಿ ಪಾತ್ರವಹಿಸಿರುವ ನಾಗರಾಜ ನಾಯ್ಕ ಅವರಿಗೆ ಹೇಳಿದೆ. ನಾನು ಕೇವಲ ಹಿಂದೆ ನಿಂತು ಮಾತು ಮಾಡಿ ಅಂತ ಹೇಳಿದೆ ಅಷ್ಟೇ, ಮುಂದೆ ಮಾಡಿರೋರೆಲ್ಲ ತಾವುಗಳು ಮಾಡಿದ್ದೀರಿ. ನಾನು ಕಾರ್ಯಕ್ರಮದಲ್ಲಿ ಕೇವಲ ಹೆಸರು ಮಾತ್ರ ಅಷ್ಟೇ, ಕಾರ್ಯಕ್ರಮ ಮಾಡಿರೋರೆಲ್ಲ ನೀವಿದ್ದೀರಿ. ನಾಗರಾಜ ನಾಯ್ಕ ಅವರಿಗೆ ನಾನು ಹೇಳಿದೆ, ಈ ಬಾರಿ ನಾವು ಸರ್ವಧರ್ಮ ಪ್ರಾರ್ಥನೆಯನ್ನು ಮಾಡೋಣ ಅಂದರೆ ಉದ್ದೇಶ ಇಷ್ಟೇ, ಕಾರ್ಯಕ್ರಮ ಮಾಡೋದು ಮಾಡ್ತೀವಿ, ಇದರಲ್ಲಿ ನಾವೆಲ್ಲರೂ ಒಟ್ಟಿಗೆ ಬರೋಣ, ನಾವೆಲ್ಲರೂ ಒಂದು ಸಾಮರಸ್ಯದ ಹಾರ್ಮೋನಿಯಸ್ ವಾತಾವರಣವನ್ನು ಉಂಟು ಮಾಡೋಣ. ಇವತ್ತು ಕಾರ್ಯಕ್ರಮ ಬೆಳಗ್ಗೆ ತುಂಬ ಯಶಸ್ವಿಯಾಗಿ ನಿಂತು ಉತ್ಸುಕರಾಗಿ ಭಾಗವಹಿಸಿದ್ದೀರಿ. ಒಳ್ಳೆಯ ಪ್ರಬಂಧಗಳನ್ನು ಬರೆದಿದ್ದೀರಿ, ನಮ್ಮ ಪ್ರಬಂಧಗಳನ್ನು ಓದಿದೆ, ಗಾಂಧೀಜಿಯವರ ವಿಚಾರಧಾರೆಗಳನ್ನು ಬಹಳ ಚೆನ್ನಾಗಿ ಬರೆದಿದ್ದೀರಿ. ಅವರ ಅಹಿಂಸಾವಾದದ ಬಗ್ಗೆ ಇರಬಹುದು, ಅವರ ಸತ್ಯದ ಬಗ್ಗೆ ಬದ್ಧತೆ ಇರಬಹುದು, ಸ್ವದೇಶಿ ಏನು ಸ್ವದೇಶಿ ಬೆಳವಣಿಗೆ ಆಗಬೇಕು ಅನ್ನೋ ವಿಚಾರಧಾರ ಏನು ಬಂದಿರಬಹುದು, ಎಲ್ಲವನ್ನೂ ಬಹಳ ಚೆನ್ನಾಗಿ ಬರೆದಿದ್ದೀರಿ. ಮತ್ತು ಈಗಿನ ವೇಷಭೂಷಣ ಕಾರ್ಯಕ್ರಮದಲ್ಲಿ ಸಹ ಬಹಳ ಉತ್ಸುಕರಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಭಾಗವಹಿಸಿದ್ದೀರಿ. ಚಿತ್ರಕಲೆಗಳನ್ನು ಸಹ ತಾವು ಮಾಡುವಂಥ ಕಾಣುತ್ತೆ, ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಾದ್ರೂ ಬಹಳ ಅತ್ಯುತ್ತಮವಾದ ಚಿತ್ರಗಳನ್ನು ಕೂಡಿ ಬಳಸಿದ್ದೀರಿ. ಎಲ್ಲರೂ ಬಹಳ ಆಸಕ್ತಿಯಿಂದ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗಿದೆ, ಆದರೆ ನೀವು ಇಲ್ಲಿ ಕೊಂಡೊಯ್ಯಬೇಕಾಗಿರುವ ಸಂಗತಿಯನ್ನು ಮಾತ್ರ ಮರೆಯಬಾರದು. ಗಾಂಧೀಜಿಯವರು ತೋರಿಸಿದ ಆದರ್ಶ, ನೈತಿಕತೆ ಮತ್ತು ಹೋರಾಟ, ಏನು ಸತ್ಯಕ್ಕಾಗಿ ಹೋರಾಟ, ಸತ್ಯದ ಮೂಲಕ ಸತ್ಯದ ಹಾದಿಯನ್ನು ಮಾಡಿಕೊಂಡು ಅದರ ಮೂಲಕ ಹೋರಾಟ ಮಾಡೋದನ್ನು ಏನು ಅವರು ತೋರಿಸಿದರು ಅದನ್ನು ಮರೀಬಾರದು. ಅದನ್ನು ಜೀವನದಲ್ಲಿ ಸಮಯದಲ್ಲಿ ಇದಾಗಿ ಬಳಸ್ಕೊಂಡು ಹೋಗ್ತದೆ. ಸತ್ಯಾಗ್ರಹವನ್ನು ಮಾಡಿ 300 ವರ್ಷಗಳ
ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಬ್ರಿಟಿಷರ ಸಾಮ್ರಾಜ್ಯವನ್ನು ಕಿತ್ತೊಗೆದಂಥ ಮಹಾನ್ ವ್ಯಕ್ತಿ ಪೂಜ್ಯ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. 1869 ಅಕ್ಟೋಬರ್ 2 ಜನಿಸಿ ಜನವರಿ 30 1948 ಏಲೋಕವನ್ನು ದಹಿಸಿದಂಥ ಈ ಮಹಾತ್ಮರ ಅವರನ್ನು ಸ್ಮರಿಸುವುದು ಬರೀ ಅವರಿಗೆ ಗೌರವ ತೋರಿಸುವುದು ಅಷ್ಟೇ ಅಲ್ಲ, ಅವರ ಒಂದು ವಿಚಾರಧಾರೆಗಳನ್ನು ತಿಳ್ಕೊಂಡು ಸಮಾಜದಲ್ಲಿ ನಾವು ಸ್ವಲ್ಪವಾದರೂ ಪರಿವರ್ತನೆ ಆಗಿದರೆ ಅದು ಅವರಿಗೆ ಸಲ್ಲಿಸುವಂಥ ಗೌರವ. ತಿಂಗಳಲ್ಲಿ ಬಂದಿದ್ದರಂತ ನಾವು ಕೇಳಿದ್ದೇವೆ. ಅದೇ ನಮ್ಮ ವಕೀಲರಾದಂಥ ಹಳದಿಪುರ್ಕರ್ ಅವರ ಕುಟುಂಬದ ಅವರಿಗೆ ಅಲ್ಲಿ ಉಳಿಯುವಂಥ ವ್ಯವಸ್ಥೆ ಮಾಡಿದರು. ಕಾರವಾರದಲ್ಲಿದ್ದರು, ನಂತರ ಅಂಕೋಲ ಕುಮಟಾ, ನಂತರ ಸಿರ್ಸಿಯಲ್ಲಿ ಹೋಗಿ ಸತ್ಯಾಗ್ರಹವನ್ನು ಅಕ್ಕೆ ಚಾಲನೆ ನೀಡಿದ್ದರು ಅಂತ ನಾವು ಕೇಳಿದ್ದೆವು. ಇಂಥ ಒಂದು ಪೂಜ್ಯರ ಪಾದಸ್ಪರ್ಶದಿಂದ ನಮ್ಮ ಕಾರವಾರವು ಕೂಡ ಪುನೀತವಾಗಿದೆ ಅಂತ ಹೇಳಿಕೆ ಹೆಮ್ಮೆ ಪಡಿಸ್ತೇವೆ. ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ, ಹಳ್ಳಿಗಳ ಒಂದು ಉದ್ಧಾರ ಮಾಡಲಿಕ್ಕೆ, ಈಗೇನು ನಾವು ರಾಮನನ್ನು ಪ್ರತಿಷ್ಠಾಪಿಸಿದ್ದೇವೆ, ರಾಮ ಮೂರ್ತಿಯನ್ನು, ಅದೇ ರೀತಿ ರಾಮನ ತತ್ವಗಳನ್ನು ಆಧರಿಸಿ ರಾಮನಾಮವನ್ನು ಜಪಿಸುತ್ತಾ ಹಳ್ಳಿಗಳ ದೇಶದ ಈ ಹಳ್ಳಿಗಳ ಒಂದು ಜನಜೀವನವನ್ನು ಸುಧಾರಿಸಲಿಕ್ಕೆ ಪಣತೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಗ್ರಾಮದ ಉದ್ಧಾರ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಗ್ರಾಮಗಳ ಜನರಿಗೆ ಮೂಲಸೌಕರ್ಯವನ್ನು ಒದಗಿಸಿಕೊಡಬೇಕು, ಅಂದರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ ಮತ್ತು ಗ್ರಾಮ ರಾಜ್ಯ ಆಗ್ತದೆ, ಅದೇ ರಾಮರಾಜ್ಯ ಆಗ್ತದೆ ಅಂತ ಕನಸನ್ನು ಕಂಡಂಥ ಮಹಾತ್ಮ ಗಾಂಧೀಜಿಯವರು. ಅವರು ಬದುಕಿದ್ದರೆ ಮತ್ತು ಈ ದೇಶದ ಈ ಚಿತ್ರಣವೇ ಬದಲಾಗ್ತಿತ್ತು ಅಂತ ಅನ್ನಿಸ್ತಾ ಇದ್ದೆ. ಹೆಚ್ಚಾಗಿ ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಮತ್ತು ದೀನ ದಲಿತರ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಂಥ ಗಾಂಧೀಜಿಯವರು ನಮ್ಮನ್ನು ಬಿಟ್ಟು ಏಲಕವನ್ನು ತ್ಯಜಿಸಿ ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮತ್ತು ದೇಶದ ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ಅಧಿಕಾರದ ಹಿಂದೆ ಬೀಳಿಲ್ಲ, ಯಾವುದೇ ಪದವಿಯನ್ನು ಅವರು ಪಡೀಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಅದೆಲ್ಲ ಬಿಟ್ಟು ದೇಶದ ಐಕ್ಯತೆಯನ್ನು, ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ ಎಲ್ಲರೂ ಒಂದು ಅಂತ ಈ ಸಮಾಜವನ್ನು ಗೋಲಿಸುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದರು.
ನಮಿಸುತ್ತೇವೆ. ಅವರ ಅತ್ಯುನ್ನತ ಬಲಿದಾನದಿಂದ ನಮ್ಮ ರಾಷ್ಟ್ರವು ದಾಸ್ಯ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಪಡೆದು ನಮಗೆ ಈ ದೇಶದ ಹೆಮ್ಮೆಯ ಪ್ರಜೆಗಳಾಗುವ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿರುವರು. ಅವರ ಪವಿತ್ರ ಸ್ಮರಣೆಯನ್ನು ಹುತಾತ್ಮನ ದಿನವಾಗಿ ಆಚರಿಸುವ ನಾವು ಭಾರತ ದೇಶವನ್ನು ಪ್ರಗತಿಪರ ದೇಶವನ್ನಾಗಿ ಮಾಡಲು ನಮ್ಮ ಉಚ್ಚ ಸಂಸ್ಕೃತಿ, ಉದಾತ್ತ ವಿಚಾರಧಾರೆ ಹಾಗೂ ಮಾತೃಪ್ರೇಮದಿಂದ ಮುನ್ನಡೆಸಿ ವಿಶ್ವದ ಅಗ್ರಗಣಿ ರಾಷ್ಟ್ರವನ್ನಾಗಿ ಮಾರ್ಪಡಿಸಲು ಸರ್ವ ಪ್ರಯತ್ನ ಮಾಡುವ ಹೆಜ್ಜೆಗಳನ್ನಿಡಲು ನಮಗೆ ಶಕ್ತಿಯನ್ನು ದಯಪಾಲಿಸು. ನಮ್ಮ ಪೂರ್ವಜರ ಉವಾಚ್ಯದಂತೆ ಸರ್ವೇ ಭವಂತು ಸುಖೀನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಎಂಬ ಶಾಂತಿ ಮಂತ್ರದೋಪಾದಿಯಲ್ಲಿ ಸರ್ವ ಭಾರತೀಯರಿಗೆ ಸುಖ, ಆರೋಗ್ಯ, ಪ್ರಜ್ವಲ ಭವಿಷ್ಯ ಹಾಗೂ ಭದ್ರತೆ ಲಭ್ಯವಾಗಲು ಅವಿರತವಾಗಿ ನಾವು ಶ್ರಮಿಸುವಂತೆ ನಮಗೆ ನಿನ್ನ ಕೃಪೆ ಹಾಗೂ ಶಕ್ತಿಯನ್ನು ದಯಪಾಲಿಸು ಎಂದು ನಿನ್ನಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹೆಸರ್ಪಟ್ಟಿದೆ, ಇದು ಗಾಂಧೀಜಿಯವರಿಗೆ ಬಹಳ ಪ್ರಿಯವಾಗಿದೆ. ಅದು ಏನು ಹೇಳ್ತದೆ? ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ್ಯ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವರು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರನ್ನು. ಈ ಚಿಂತನೆಗಳು ನಮಗೆ ಸಮಂಜಸ ಮತ್ತು ನಮಗೆ ಎಲ್ಲರಿಗೆ ಅನ್ವಯ ಆಗ್ತದೆ. ಗಾಂಧೀಜಿಯವರ ಈ ಚಿಂತನೆಯನ್ನು ನಾವು ಮೈಗೂಡಿಸಿಕೊಂಡು ಜೀವಿಸಿದರೆ ನಮ್ಮ ಜೀವನವು ಧನ್ಯವಾಗುತ್ತದೆ.